ಕೇರಳದಲ್ಲಿ ಪ್ಯಾಲೆಸ್ತೀನ್ ಬೆಂಬಲಿಸಿ ಜಾಥಾ ನಡೆಸಲಾಯಿತು. ಕೇರಳದ ಮಲಪ್ಪುರಂನಲ್ಲಿ ಪ್ಯಾಲೆಸ್ತೀನ್ ಬೆಂಬಲಿಸಿ ಮೆರವಣಿಗೆ ನಡೆಸಲಾಯಿತು. ಜಾಥಾದಲ್ಲಿ ಹಮಾಸ್ ಮಾಜಿ ಮುಖ್ಯಸ್ಥ ಪಾಲ್ಗೊಳ್ಳುತ್ತಾರೆ. ಜಾಥಾ ಆಯೋಜಿಸಿದ್ದ ಜಮಾತ್ ಎ ಇಸ್ಲಾಮಿ ಯುವ ಸಂಘಟನೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನಿಂದ ಆಯೋಜನೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಖಾಲಿದ್ ಮಶಾಲ್ ಆನ್ಲೈನ್ ನಲ್ಲಿ ಭಾಷಣ ಮಾಡುತ್ತಾನೆ. ರ್ಯಾಲಿಯಲ್ಲಿ ಆನ್ಲೈನ್ ಮೂಲಕ ಈತ ಭಾಗಿಯಾಗಿರ್ತಾನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾಷಣ ವೈರಲ್ ಆಗಿದೆ. ಭಾಷಣ ವೈರಲ್ ಆಗ್ತಾ ಇದ್ದಂತೆ ವಿವಾದ ಭುಗಿಲೆದ್ದಿದೆ. ಪೋಸ್ಟರ್ನಲ್ಲಿದ್ದ ಬರಹದ ಬಗ್ಗೆಯೂ ತೀವ್ರ ವಿವಾದ. ಹಿಂದುತ್ವ ವರ್ಣಭೇದ ನೀತಿ ಬೇರ ಸಹಿತ ಕಿತ್ತಾಕಿ ಅಂತ ಬರಹ ಬರೆದಿರ್ತಾರೆ. أيها الإخوة والأخوات، أيها الشباب الصاعد الواعد في الهند العزيزة في كيرلا وفي كل مناطق وجودكم. ಈ ಮನಸ್ತತ್ವಕ್ಕೆ ನನಗೆ ಅರ್ಥನೇ ಮಾಡ್ಕೊಳಕ್ಕೆ ಆಗ್ತಿಲ್ಲ ಪ್ರಶಾಂತ್. ಹಮಾಸ್ ಉಗ್ರರನ್ನ ಹೀರೋ ಆಗಿ ಬಿಂಬಿಸಲಾಗ್ತಾ ಇದೆ. ಅವರ ಕ್ರೌರ್ಯತೆಯನ್ನ ಸಮರ್ಥಿಸ್ಕೊಳ್ಳಾಗ್ತಾ ಇದೆ. ಹೆಂಗೆ ನೋಡ್ತಿದ್ದೀರಿ ಇದನ್ನ? ಬರ ನೋಡಿ, ಕೇರಳ ಸರ್ಕಾರದ ಇದಕ್ಕೆ ಯಾಕೆ ಪರ್ಮಿಷನ್ ಕೊಡ್ತು ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ನಾವು ಭಾರತ ವಿಶ್ವಸಂಸ್ಥೆಯಲ್ಲಿ ಭಾರತನ ನಾವು ಸರ್ಕಾರವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರೆಸಲ್ಯೂಷನ್ನಲ್ಲಿ ಹಮಾಸ್ ಉಗ್ರರ ವಿರುದ್ಧ ಉಲ್ಲೇಖ ಇಲ್ಲದಿದ್ದರೆ ನಾವು ತಟಸ್ಥವಾಗಿ ಉಳಿತೀವಿ, ನಾವು ಅದನ್ನು ಬೆಂಬಲಿಸಲ್ಲ ಆ ರೆಸಲ್ಯೂಷನ್ ಅಂತಕ್ಕಂಥದ್ದನ್ನು ಹೇಳ್ತಿದ್ದೀವಿ. ಇನ್ನೊಂದು ಕಡೆ ನಮ್ಮ ದೇಶದ ಜಿಲ್ಲೆ ಮಲಪ್ಪುರಂ ಒಂದರಲ್ಲಿ ಕೇರಳ ಸರ್ಕಾರ ಪರ್ಮಿಷನ್ ಕೊಡುತ್ತೆ ಹಮಾಸ್ನ ಹಿಂದಿನ ರಾಜಕೀಯ ಮುಖ್ಯಸ್ಥ ಖಾಲಿದ್ ಮಶಾಲ್. ಖಾಲಿದ್ ಮಶಾಲ್ ಬಂದು ಭಾಷಣವನ್ನು ಕೊಡ್ತಾನೆ, ಅದರಲ್ಲಿ ಭಾರತವನ್ನು ಸೇರಿದಂತೆ ಅನೇಕ ಪಾಲಿಸಿಗಳನ್ನು ಟೀಕಿಸಿ ಹಮಾಸ್ಗೆ ಬೆಂಬಲವನ್ನು ಕೋರಿ ಹಣವನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಪ್ಯಾಲೆಸ್ತೀನ್ ಕಾಸ್ಗೆ ನಡೆದಿರತಕ್ಕಂಥ ಪ್ರತಿಭಟನೆ ಅಲ್ಲ ಇದು, ಕರೆಕ್ಟ್, ನೇರವಾಗಿ ಹಮಾಸನ್ನು ಬೆಂಬಲಿಸಿ ನಡೆದಿರತಕ್ಕಂಥ ಪ್ರತಿಭಟನೆ. ಕೇರಳ ಇಂಥ ಪ್ರತಿಭಟನೆಗಳು ಇಂಥ ಅವಕಾಶಗಳ ಕಾರಣದಿಂದಲೇ ಕೇರಳ ಹ್ಯಾಸ್ ಬಿಕಮ್ ಡೆನ್ ಆಫ್ ಗ್ಲೋಬಲ್ ಟೆರರ್. ಪಿ ಎಫ್ ಐ ಸಂಘಟನೆಯಲ್ಲಿ ಹುಟ್ಕೊಳ್ತು. ನಂತರದ ದಿನಗಳಲ್ಲಿ ನಾವು ನೋಡಿದ್ವಿ ಒಬ್ಬ ಪ್ರೊಫೆಸರ್ನ ಕೈಯನ್ನು ತುಂಡರಿಸಿರ್ತಕ್ಕಂಥ ಘಟನೆಯಿಂದ ಕಳೆದು ನೀವು 15 ವರ್ಷಗಳಿಂದ ನೋಡ್ಕೊಳ್ತಾ ಬನ್ನಿ ಯಾವ ರೀತಿಯ ಮೂಲಭೂ ಈ ಲೆಫ್ಟಿಸ್ಟ್ ಸರ್ಕಾರ ಇದ್ದಾಗಲೂ ಯಾವ ರೀತಿಯಾಗಿರ್ತಕ್ಕಂಥ ಮೂಲಭೂತವಾದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು. ಕಾಶ್ಮೀರಕ್ಕೆ ಕಾಶ್ಮೀರದ ಪ್ರತ್ಯೇಕತಾ ಭಯೋತ್ಪಾದಕ ಹೋರಾಟಕ್ಕೆ 6 ಜನ ಕೇರಳ ಯುವಕರು ಹೋಗಿ ಸಿಕ್ಕೊಂಡು ಬಿದ್ದಿದ್ರು. ಐಸಿಸ್ಗೆ ಸಿರಿಯಾ ಇರಾಕ್ಗೆ ಹೋಗಿರ್ತಕ್ಕಂಥ ಬಹುತೇಕ ಯುವಕರಲ್ಲಿ 60% ಯುವಕರು ಕೇರಳದವರಿದ್ದರು. ಕೊಯಂಬತ್ತೂರು ಬ್ಲಾಸ್ಟ್ ಅಡ್ವಾಣಿ ಅವರ ಯಾತ್ರೆಯಿಂದ ಹಿಡ್ಕೊಂಡು ಬನ್ನಿ, ಯಾರು ನಡೆಸಿದ್ರು, ಯಾರು ಜೈಲಲ್ಲಿದ್ದರು ಬೆಂಗಳೂರಿನಲ್ಲಿ, ಅಬ್ದುಲ್ ನಾಸರ್ ಮದ್ನಿ. ಇದೆಲ್ಲವೂ ಆದ ನಂತರವೂ ಕೂಡ ಇಡೀ ವಿಶ್ವದಲ್ಲಿ ಹಮಾಸ್ ಕ್ರೌರ್ಯದ ಬಗ್ಗೆ, ಹಮಾಸ್ ಉಗ್ರರು ನಡೆಸಿರ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಇಡೀ ವಿಶ್ವದಲ್ಲಿ ಒಮ್ಮತಾಭಿಪ್ರಾಯ ಮೂಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಪ್ಯಾಲೆಸ್ತೀನ್ ಕಾಸ್ ಬಗ್ಗೆ ಮಾತನಾಡ್ತಾ ಇಲ್ಲ, ನೀವು ಹಮಾಸನ್ನು ಕರ್ಕೊಂಡ್ಬರ್ತಾ ಇದ್ದೀರಿ. ಹಮಾಸ್ನ ವೈಭವೀಕರಿಸಲಾಗ್ತದೆ, ಹಮಾಸ್ನ ವೈಭವ. ನಾಳೆ ಇನ್ನೊಂದು ಯಾರೋ ಕಾಶ್ಮೀರದ ಪ್ರತ್ಯೇಕತಾವಾದಿ, ಅದು ಬ್ಯಾನ್ ಏನು ಕೊಡ್ತಾ ಇರತಕ್ಕಂಥ ಕಾರಣ ಏನು? ಭಾರತದಲ್ಲಿ ಹಮಾಸ್ ಬ್ಯಾನ್ ಇಲ್ಲ ಅಂತಕ್ಕಂಥದ್ದು. ಬಟ್ ಹಮಾಸ್ ಮೊನ್ನೆ ನಡೆಸಿರ್ತಕ್ಕಂಥ ಕೃತ್ಯ ಯಾವ ಮಟ್ಟದ ಒಂದು ಕ್ರೌರ್ಯ ಅಂತಕ್ಕಂಥದ್ದರ ಅರಿವಿದ್ರೂ ಕೂಡ ಕೇವಲ ಒಂದು ಸಮುದಾಯ ಅಲ್ಲಿರ್ತಕ್ಕಂಥದ್ದು ಅದೇ ಸಮುದಾಯ ಅನ್ನುವ ಕಾರಣಕ್ಕೋಸ್ಕರ ಅವ್ರು ಕರೀತಾರೆ. ಸರ್ಕಾರ ಏನು ಮಾಡ್ತಾ ಇತ್ತು ಅಂತಕ್ಕಂಥದ್ದು ಪ್ರಶ್ನೆ. ನೀವು ಖಾಲಿದ್ ಮಶಾಲ್ನ ಭಾಷಣಕ್ಕೆ ಅವಕಾಶ ಕೊಡ್ತೀರಿ ಅಂತಾದ್ರೆ ಹಮಾಸ್ನ ಚಟುವಟಿಕೆಗಳಿಗೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ. ಒಂದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತೆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಆಮೇಲೆ ಭಾರತದಂತಹ ದೇಶದಲ್ಲಿ ಆರಾಮಾಗಿ ಕೂತು ಏನು ಬೇಕೋ ಮನಸ್ಸೋ ಇಚ್ಛೆ ಮಾತಾಡಬಹುದು, ಏನು ಬೇಕಾದರೂ ಮಾಡಬಹುದು ಅನ್ನೋ ಮನಸ್ತತ್ವ ಇದೆಯಲ್ಲ ಪ್ರಶಾಂತ್, ಅದು ಬಹಳ ಅಪಾಯಕಾರಿ, ಬಹಳ ಅಪಾಯಕಾರಿ ಅದು. ನೋಡಿ ಭವನ, ಎರಡು ರೀತಿ ಇವೆ. ಪ್ಯಾಲೆಸ್ತೀನ್ ಪ್ರತ್ಯೇಕ ರಾಷ್ಟ್ರ ಆಗಬೇಕು, ಹೀಗಾಗಿ ನಾನೊಂದು ಪ್ರತಿಭಟನೆಯನ್ನು ನಡೆಸ್ತೀನಿ ಅಂತಕ್ಕಂಥದ್ದು, ದ್ಯಾಟ್ ಈಸ್ ಎಕ್ಸೆಪ್ಟಬಲ್. ನೋಡಿ,
ನಾವು ಭಾರತ ಕೂಡ ಪ್ಯಾಲೆಸ್ತೈನ್ ಟೂ ಸ್ಟೇಟ್ ಥಿಯರಿಗೆ ಮೊದಲಿಂದಲೂ ಕೂಡ ಬೆಂಬಲವನ್ನು ಕೊಟ್ಟಿದ್ದೇವೆ. ನಾವು ಅನೇಕ ಬಾರಿ ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ಕೂಡ ಮಾಡಿದ್ದೇವೆ. ಇತ್ತೀರ ಇತ್ತೀಚೆಗೆ ಮೋದಿ ಸರ್ಕಾರ ಬಂದಮೇಲೂ ಕೂಡ ಒಮ್ಮೆ ವೋಟಿಂಗ್ ಮಾಡಿದ್ದೇವೆ. ಆದರೆ ಪ್ಯಾಲೆಸ್ತೈನ್ ಕಾಸ್ಗೆ ಬೆಂಬಲವನ್ನು ಕೊಡೋದು ಬೇರೆ, ಹಮಾಸ್ನಂಥ ಉಗ್ರರಿಗೆ ಬೆಂಬಲವನ್ನು ಕೊಡುವುದು ಬೇರೆ. ನಾವು ಪಾಕಿಸ್ತಾನ ಇರಲಿ ಅಥವಾ ಇಸ್ಲಾಮಿಕ್ ಆರ್ಗನೈಸೇಷನ್ಸ್ ಆಫ್ ಕಂಟ್ರೀಸ್ಗಳನ್ನು ಯಾಕೆ ಅನೇಕ ಬಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ವಿ? ನೀವು ಭಯೋತ್ಪಾದನೆಗೆ ಬೆಂಬಲವನ್ನು ಕೊಡಬೇಡಿ ಎನ್ನುವ ಕಾರಣಕ್ಕೋಸ್ಕರ ನೀವು ಆ ಭಯೋತ್ಪಾದಕರನ್ನು ಇಲ್ಲಿ ಕರ್ಕೊಂಡು ಬಂದು ಭಾಷಣ ಮಾಡಿಸ್ತೀರಿ ಅಂತಾದರೆ ನಾಳೆ ಅದು ಯಾವ ಹಂತಕ್ಕೆ ಹೋಗೋದು? ನಾನು ಅದಕ್ಕೆ ಹೇಳಿದೆ, ಕೇರಳದ ಘಟನೆ ಏನು ನಡೆದಿದೆ ಅಲ್ವಾ, ಜಿಹೋವಾ ವಿಟ್ನೆಸ್ ಮೇಲೆ ನಡೆದಿರ್ತಕ್ಕಂಥ ಬ್ಲಾಸ್ಟ್ ಇಸ್ ವೆರಿ ಡೇಂಜರಸ್. ಯಾಕಂದರೆ ನಾನು ನಿನ್ನನ್ನು ಒಪ್ಪಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿನ್ನ ತಲೆ ತೆಗಿತೀನಿ ಅನ್ನೋದನ್ನು ನಡೆದ್ರೆ ಸಿವಿಲ್ ವಾರ್ ನಡೆದು ಹೋಗ್ಬೋದು ಭಾರತದಲ್ಲಿ. ಎಸ್, ಹಮಾಸ್ ಉಗ್ರರು ನಡೆಸಿರೋ ಪೈಶಾಚಿಕ ಕೃತ್ಯನು ಗಣನೆಗೆ ತಗೊಳ್ಳೋದಿಲ್ಲ, ಅದನ್ನು ವಿರೋಧಿಸೋದಿಲ್ಲ. ಐ ಡೋಂಟ್ ನೋ. ಅಂಡ್ ಬಹಳಷ್ಟು ಪ್ರಜಾಪ್ರಭುತ್ವದಲ್ಲಿ ನೀವು ಒಂದು ಎಕ್ಸ್ಕ್ಯೂಸನ್ನು ತೆಗೆದುಕೊಂಡಿಲ್ಲ. ಖಲೀದ್ ಮಶಾಲ್ನ ಹಮಾಸ್ ಈಸ್ ಅ ಪೊಲಿಟಿಕಲ್ ವಿಂಗ್ ಚೀಫ್, ಆತನ ಹಮಾಸ್ ಇಲ್ಲಿ ನಿಷೇಧಿತ ಸಂಘಟನೆ ಅಲ್ಲ ಅನ್ನುವ ಕಾರಣ ಹಿಂದೆ ಯುರೋಪಿಯನ್ ರಾಷ್ಟ್ರಗಳು ಇದೇ ರೀತಿಯ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡು ಇವತ್ತು ಅನುಭವಿಸ್ತಾ ಇವೆ ಯುರೋಪಿಯನ್ ರಾಷ್ಟ್ರಗಳು. ಭಾರತ ಲಷ್ಕರೆ ತೊಯ್ಬಾ ಬಗ್ಗೆ ಫ್ರೀಜ್ ಮಾಡಿ ಅಂತಂದಾಗ ನಮ್ಮ ಬಳಿ ದಾಖಲೆ ಇಲ್ಲ ಅಂತಕ್ಕಂಥದ್ರು ಹೇಳ್ತಾ ಇದ್ದು. 2001ರಲ್ಲಿ ಅಮೆರಿಕ ಬ್ಲಾಸ್ಟ್ ನಡೆದ ನಂತರ ಅಮೆರಿಕ ಏನ್ ಮಾಡ್ತು? ಕೇರಳದ ಸರ್ಕಾರ ಎಡವಿದೆ, ಕೇರಳ ಸರ್ಕಾರ ಎಡವಿದೆ, ಭಾರತ ಸರ್ಕಾರ ಎಚ್ಚೆತ್ತುಕೊಳ್ಳೋ ಸಮಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.